ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ನಡೆದಿದ್ದ ಹೆಬ್ರಿ ಬೋಚ ಶೆಟ್ಟಿಯ ಕೊಲೆ ಆರೋಪಿ ನಕ್ಸಲ್ ವೀರಮಣಿಯನ್ನ ಉಡುಪಿಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. 2008ರಲ್ಲಿ ಬೋಚ ಶೆಟ್ಟಿಯವರ ಕೊಲೆ ನಡೆದಿದ್ದು ಪೊಲೀಸ್ ಮಾಹಿತಿದಾರ ಎಂಬ ಕಾರಣಕ್ಕೆ ನಕ್ಸಲರು ಕೊಲೆ ಮಾಡಿದ್ರು. ಕೊಲೆ ಆರೋಪದ ಹಿನ್ನೆಲೆಯಲ್ಲಿ ನಕ್ಸಲ್ ವೀರಮಣಿಯನ್ನ ಬಂಧನಕ್ಕೆ ಒಳಗಾಗಿದ್ದ ವೀರಮಣಿಯನ್ನ ಉಡುಪಿಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಕೋರ್ಟ್ ಆವರಣದಲ್ಲಿ ಮಾವೋವಾದಿ ಜಿಂದಾಬಾದ್, ಮಾವೋವಾದಕ್ಕೆ ಜಯವಾಗಲಿ ಎಂದು ಕೂಗಿದ ವೀರಮಣಿ ನಕ್ಸಲೀಯರು ದೇಶಭಕ್ತರು, ದಮನ ನೀತಿಗೆ ಹೆದರೋದಿಲ್ಲ, ಮಲೆನಾಡಿನಿಂದ ಜನರ ಎತ್ತಂಗಡಿ ಕಾರ್ಯ ನಡೆಯೋದಿಲ್ಲ, ನಕ್ಸಲ್ ಶರಣಾಗತಿ ಎಂದಿಗೂ ಇಲ್ಲವೇ ಇಲ್ಲ, ಅಮರವೀರರ ಆಶಯಗಳನ್ನು ಈಡೇರಿಸೋಣ, ಮಾವೋಯಿಸಂ ಜಿಂದಾಬಾದ್ ಕ್ರಾಂತಿಯನ್ನು ಈ ಎನ್ ಕೌಂಟರ್ನಿಂದ ತಡೆಯಲು ಸಾಧ್ಯವಿಲ್ಲ, ಬಂಧಿಸಿದರೆ ಹೋರಾಟ ನಿಲ್ಲೋದಿಲ್ಲ ಎಂದು ವೀರಮಣಿ ಘೋಷಣೆಗಳನ್ನ ಕೂಗಿದ್ರು. ಶರಣಾಗತಿ ಇಲ್ಲ ಇಲ್ಲ, ಅಮರ ವೀರರ ಆಶಯಗಳನ್ನು ಈಡೇರಿಸೋಣ ಈಡೇರಿಸೋಣ, ಅಮರ ವೀರರ ಆಶಯಗಳನ್ನು ಈಡೇರಿಸೋಣ, ಶರಣಾಗತಿ ಇಲ್ಲ, ಫಾರೆಸ್ಟ್ನೋ ಎನ್ಕೌಂಟರ್ ಇಂದನೋ ತಡೆಯೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಕರ್ನಾಟಕದಲ್ಲಿ ಈ ಮಲೆನಾಡಿಂದ ಆದಿವಾಸಿ ಜನರನ್ನು ಎತ್ತಂಗಡಿ ಮಾಡೋದಕ್ಕೆ ಬಿಡೋದಿಲ್ಲ ಬಿಡೋದಿಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಕ್ರಾಂತಿ ನಿಲ್ಲೋದಿಲ್ಲ. ಈ ಸಮಾಜದಲ್ಲಿ ಬಂದೇ ಬರುತ್ತೇನೆ.